ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇವತ್ತಿನ ಚಾಪ್ಟರ್ ಬಾದಾಮಿ ಚಾಲುಕ್ಯರು ಬಿ ಎ ಫಿಫ್ಸ್ ಸೊ ಕರ್ನಾಟಕದ ಒಂದು ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡುವುದಾದರೆ ಬಾದಾಮಿ ಚ ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಕೊಡುಗೆ ಬಹಳ ಮಹತ್ವದ್ದಾಗಿದೆ ಇವರ ದಕ್ಷವಾದಂತಹ ಆಡಳಿತ ಸೊ ಆರ್ಥಿಕವಾದಂತಹ ಸಮೃದ್ಧಿ ಕಲೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿರ್ತಕ್ಕಂತಹ ಕೊಡುಗೆ ಬಾದಾಮಿ ಚಾಲುಕ್ಯರಿಗೆ ಸಲ್ತದೆ ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ ಆರನೆಯ ಶತಮಾನದಿಂದ ಎಂಟನೆಯ ಶತಮಾನದವರೆಗೂ ಆಳ್ವಿಕೆ ಮಾಡಿರ್ತಕ್ಕಂತಹ ಒಂದು ಮನೆತನವೇ ಬಾದಾಮಿ ಚಾಲುಕ್ಯರು ಬಾದಾಮಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾ ಮಾಡಿದಂತಹ ಬಾದಾಮಿ ಚಾಲುಕ್ಯರು ಕಲ್ಲಲ್ಲಿ ಕಲ್ಲಲ್ಲಿ ಶಿಲೆಯನ್ನು ಅರಳಿಸಿದಂತಹ ಕೀರ್ತಿ ಈ ಬಾದಾಮಿ ಚಾಲುಕ್ಯರಿಗೆ ಸಲ್ಲುತ್ತದೆ ಬಾದಾಮಿ ಚಾಲುಕ್ಯರ ಒಂದು ಮೂಲದ ಬಗ್ಗೆ ನಾವು ಹೇಳುವುದಾದರೆ ಬಾದಾಮಿ ಚಾಲುಕ್ಯರ ಯಾವ ರೀತಿಯಾಗಿ ಇವರ ಜನನ ಆಯಿತು ಅನ್ನೋದಕ್ಕೆ ಸಾಕಷ್ಟು ನಮಗೆ ಊಹಾಪೋಹಗಳು ಇವೆ ಜೊತೆಗೆ ಕೆಲವೊಂದು ಆಧಾರಗಳನ್ನು ಇಟ್ಕೊಂಡು ನಾವು ಇವರ ಮೂಲದ ಬಗ್ಗೆ ಹೇಳ್ಬೋದು ಅದರಲ್ಲಿ ವಿಕ್ರಮಾಂಕ ದೇವನ ಚರಿತ್ರೆಯಲ್ಲಿ ಚಲುಕ್ಯರ ಯಾವ ರೀತಿಯಾದಂತಹ ಒಂದು ಜನನವಾಯಿತು ಅನ್ನೋದು ಬಗ್ಗೆ ಇಲ್ಲಿ ತಿಳಿಸ್ಕೊಳ್ಳಾಗ್ತದೆ ಹೇಗೆ ಅಂತಂದರೆ ಇಂದ್ರ ಭೂಲೋಕದಲ್ಲಿ ನಡೀತಕ್ಕಂತಹ ಅನ್ಯಾಯಗಳನ್ನು ಸರಿಪಡಿಸುವುದರ ಸಲುವಾಗಿ ಒಬ್ಬ ವೀರನನ್ನು ಸೃಷ್ಟಿ ಮಾಡುವುದರ ಸಲುವಾಗಿ ಆತ ಬ್ರಹ್ಮನಿಗೆ ತಿಳಿಸ್ತಾನೆ ಸೊ ಆಗ ಬ್ರಹ್ಮ ತಾನು ಸಂಧ್ಯಾ ವಂದನೆಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆರ್ಯವನ್ನು ಬಿಡ್ತೇನೆ ಆರ್ಗೆ ಬಿಡ್ತಕ್ಕಂತಹ ಸಂದರ್ಭದಲ್ಲಿ ಆತನ ಚಲುಕದಿಂದ ಜನಿಸಿದಂತಹ ಮನೆತನವೇ ವೀರರೇ ಚಾಲುಕ್ಯರು ಚಲುಕ ಅಂತಂದರೆ ಅಂಗೈ ಸೊ ಚಲುಕದಿಂದ ಜನಿಸಿರ್ತಕ್ಕಂಥವರು ಬಾದಾಮಿ ಚಾಲುಕ್ಯರು ಅನ್ನೋದು ನಮಗೆ ಈ ಒಂದು ಗ್ರಂಥದಿಂದ ಹೇಳ್ತೀವಿ ಇನ್ನು ಒಂದು ಶಾಸನದ ಪ್ರಕಾರ ನಾವು ಹೇಳುವುದಾದರೆ ಇವರು ಮಾನವ ಗೋತ್ರಕ್ಕೆ ಸೇರಿದವರು ಹಾರಿತ ಪುತ್ರರು ನಾರಾಯಣನ ಅನುಗ್ರಹವನ್ನು ಪಡೆದುಕೊಂಡು ಇವರು ತಮ್ಮ ವರಹವನ್ನು ತಮ್ಮ ಲಾಂಛನವನ್ನಾಗಿ ಮಾಡಿಕೊಂಡು ಸುದೀರ್ಘವಾದಂತಹ ಆಳ್ವಿಕೆ ಮಾಡಿದವರೇ ಬಾದಾಮಿ ಚಾಲುಕ್ಯರು ರೈಟ್ ಆ್ಯಂಡ್ ನೆಕ್ಸ್ಟ್ ಒನ್ ಇವರ ಒಂದು ರಾಜಕೀಯ ವ್ಯವಸ್ಥೆ ಸೊ ರಾಜಕೀಯ ಇತಿಹಾಸದ ಬಗ್ಗೆ ನಾವು ಹೇಳುವುದಾದರೆ ಬಾದಾಮಿ ಚಾಲುಕ್ಯರ ಪ್ರಪ್ರಥಮ ರಾಜ ಜಯಸಿಂಹ ಈತ ಕ್ರಿಸ್ತಶಕ ಐದುನೂರರಿಂದ ಐದುನೂರ ಇಪ್ಪತ್ತರವರೆಗೂ ಆಳ್ವಿಕೆ ಮಾಡಿದನು ಈತನ ನಂತರ ಈತನ ಮಗ ರಣರಾಗ ಐದುನೂರ ಇಪ್ಪತ್ತರಿಂದ ಐದುನೂರ ನಲವತ್ತರವರೆಗೂ ಆಳ್ವಿಕೆ ಮಾಡ್ತಾನೆ ಮುಂದೆ ಈತನ ಮಗನೇ ಒಂದನೆಯ ಪುಲಿಕೇಶಿ ಸೊ ಒಂದನೆಯ ಪುಲಕೇಶಿ ಐದುನೂರ ನಲವತ್ತರಿಂದ ಐದುನೂರ ಅರವತ್ತಾರರವರೆಗೂ ಆಳ್ವಿಕೆ ಮಾಡಿದರು ಒಂದನೆಯ ಪುಲಿಕೇಶಿಯ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಮನೆತನ ಇನ್ನಷ್ಟು ಉನ್ನತ್ ಉನ್ನತ ಶಿಖರಕ್ಕೆ ಹೋಯಿತು ಅಲ್ಲದೆ ರಾಜಕೀಯವಾಗಿ ಸಾಮ್ರಾಜ್ಯ ಸಾಮ್ರಾಜ್ಯ ಕೂಡ ವಿಸ್ತಾರ ಹೊಂದಿತು ಈತನ ಕಾಲದಲ್ಲಿ ಹೀಗಾಗಿ ಒಂದನೆಯ ಪುಲಕೇಶಿಯನ್ನು ನಾವು ಶಾಸನಗಳಲ್ಲಿ ಏನು ನೋಡ್ತೀವಿ ಅಂತಂದರೆ ಪುಲಕೇಶಿ ಪೋಲಕೇಶಿ ಪು ಪುಲಿ ಪುಲಿಕೇಶ ಅನ್ನೋ ರೀತಿಯಲ್ಲಿ ನಾವು ನೋಡ್ತೀವಿ ಆದರೆ ಇವು ಅಕ್ಷರಗಳ ಬರವಣಿಗೆಯಲ್ಲಿ ಮಾತ್ರ ವ್ಯತ್ಯಾಸ ಇದೆ ಹೊರತು ಉಚ್ಚಾರದಲ್ಲಿ ಮಾತ್ರ ನಾವು ಸೇಮ್ ಆಗಿ ಕಾಣ್ತೀವಿ ಸೊ ಹಾಗಾಗಿ ಒಂದನೆಯ ಪುಲಕೇಶಿಯ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಒಂದು ಮನೆತನ ಇನ್ನಷ್ಟು ಉನ್ನತ ಶಿಖರಕ್ಕೆ ಕೊಂಡೊಯ್ಯಿತು ಅಲ್ಲದೆ ಈತನ ಕಾಲದಲ್ಲಿ ಸಾಮ್ರಾಜ್ಯ ವಿಸ್ತಾರ ಹೊಂದಿತು ಈತ ಸತ್ಯಾಶ್ರಯ ಪೃಥ್ವಿ ಎಂಬ ಬಿರುದನ್ನು ಹೊಂದಿದನು ಒಂದನೆಯ ಪುಲಿಕೇಶಿ ಆಳ್ವಿಕೆ ಮಾಡಿ ಮುಂದೆ ತನ್ನ ಮಕ್ಕಳಿಗೆ ಅಧಿಕಾರವನ್ನು ವಹಿಸಿಕೊಡಬೇಕಾದಂತಹ ಸ್ಥಿತಿ ಬಂತು ಆದರೆ ಈತನ ಮಕ್ಕಳು ಅಪ್ರಾಪ್ತರಾಗಿದ್ದರು ಆಗ ಒಂದನೆಯ ಪುಲಿಕೇಶಿ ಅನಾರೋಗ್ಯದಿಂದ ನಡೆಸುತ್ತಿದ್ದ ಹೀಗಿರುವಾಗ ಆತನ ಮಕ್ಕಳ ಅಪ್ರಾಪ್ತ ವಯಸ್ಕರಾಗಿರುವುದರಿಂದ ಮುಂದೆ ಆತ ತನ್ನ ಸಹೋದರನಾಗಿರ್ತಕ್ಕಂಥ ಮಂಗಳೇಶನಿಗೆ ಅಧಿಕಾರವನ್ನು ವಹಿಸಿಕೊಡ್ತಾನೆ ಸೊ ಮಂಗಳೇಶ ಉತ್ತರ ಬಾದಾಮಿ ಚಾಲುಕ್ಯರ ಆತ ಉತ್ತರಾಧಿಕಾರತ್ವವನ್ನು ವಹಿಸ್ಕೊಡ್ತಾನೆ ಸೊ ಮಂಗಳೇಶ ಸುಮಾರು ಐದುನೂರ ತೊಂಬತ್ತಾರರಿಂದ ಆರುನೂರ ಹತ್ತರವರೆಗೂ ಆಳ್ವಿಕೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಮಂಗಳೇಶನ ಮಂಗಳೇಶನು ಕೂಡ ಮುಂದೆ ಯಾರನ್ನು ಕೊಡಬೇಕಾಗಿತ್ತು ಅಧಿಕಾರಕ್ಕೆ ಇಮ್ಮಡಿ ಪುಲಕೇಶಿಯನ್ನು ಅಂದರೆ ವಂದನೆಯ ಕೀರ್ತಿ ವರ್ಮನ ಮಗ ಇಮ್ಮಡಿ ಪುಲಕೇಶಿ ಆ ಸಂದರ್ಭದಲ್ಲಿ ಈತ ಅಪ್ರಾಪ್ತನಾಗಿದ್ದರು ಹಾಗಾಗಿ ತನ್ನ ಸಹೋದರ ಮಂಗಳೇಶನಿಗೆ ಅಧಿಕಾರ ಕೊಟ್ಟಿರ್ತಾನೆ ರೈಟ್ ಮುಂದೆ ಇಮ್ಮಡಿ ಪುಲಕೇಶಿ ತಾನು ಪ್ರಾಪ್ತ ವಯಸ್ಕಕ್ಕೆ ಬಂದಿದ್ದನು ಅಷ್ಟರಲ್ಲಿ ಆತ ವಿದ್ಯಾಸಂಪನ್ನನಾಗಿದ್ದರೂ ವೀರ ಶೂರನಾಗಿ ಅನೇಕ ಜನಪ್ರಿಯತೆಯನ್ನು ಕೂಡ ಗಳಿಸಿದ ಆದರೆ ಇಂಬಡಿ ಪುಲಿಕೇಶಿಗೆ ಮಂಗಳೇಶ ಅಧಿಕಾರವನ್ನು ಬಿಟ್ಕೊಡಲಿಲ್ಲ ಕಾರಣ ಮಂಗಳೇಶನ ಉದ್ದೇಶ ಏನಾಗಿತ್ತು ಅಂತಂದರೆ ಮುಂದೆ ತನ್ನ ಮಕ್ಕಳನ್ನು ಉತ್ತರಾಧಿಕಾರತ್ವದ ಹಕ್ಕನ್ನು ಕೊಡಬೇಕು ಅನ್ನೋದು ಉದ್ದೇಶ ಆತನದಾಗಿತ್ತು ಆದರೆ ಇಮ್ಮಡಿಯ ಪುಲಿಕೇಶಿ ಯಾವಾಗ ಮಂಗಳೇಶ ತನ್ನ ಆತನಿಗೆ ಅಧಿಕಾರವನ್ನು ವಹಿಸಿಕೊಳ್ಳಿಲ್ಲೋ ಆಗ ಆತ ಏನು ಮಾಡ್ತಾನೆ ಅಂತಂದರೆ ಅನೇಕ ಜನರ ಸಂಘಟನೆಯನ್ನು ಮಾಡಿಕೊಂಡು ಅನೇಕ ನ ನಾಯಕರ ಒಂದು ಬೆಂಬಲದೊಂದಿಗೆ ಮಂಗಳೇಶನ ಮೇಲೆ ದಾಳಿಯನ್ನು ಮಾಡ್ತಾನೆ ಸೊ ಹೀಗಾಗಿ ಇಮ್ಮಡಿ ಪುಲಿಕೇಶಿ ಕ್ರಿಸ್ತಶಕ ಆರುನೂರ ಹತ್ತರಲ್ಲಿ ಮಂಗಳೇಶನ ಮೇಲೆ ದಂಡೆತ್ತಿ ಹೋಗ್ತಾನೆ ಸೊ ದಂಡೆತ್ತಿ ಹೋದಾಗ ಇಮ್ಮಡಿ ಪುಲಿಕೇಶಿಗೂ ಮತ್ತು ಮಂಗಳೇಶನ ನಡುವೆ ಆರುನೂರ ಹತ್ತರಲ್ಲಿ ಪೊಲೀಲು ನಾ ಎಡ ಇವರಿಬ್ಬರ ನಡುವೆ ಯುದ್ಧ ಸಂಭವಿಸುತ್ತದೆ ಈ ಯುದ್ಧ ಸಂಭವಿಸಿದಾಗ ಕೊನೆಗೆ ಮಂಗಳೇಶ ಯುದ್ಧದಲ್ಲಿ ಮರಣವನ್ನು ಹೊಂದಿದನು ಇಮ್ಮಡಿ ಪುಲಕೇಶಿ ಕ್ರಿಸ್ತಶಕ ಆರುನೂರ ಹತ್ತರಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ತಾನೆ ಸೊ ಅಧಿಕಾರ ವಹಿಸಿಕೊಂಡಂತಹ ಇಮ್ಮಡಿ ಪುರುಕೇಶಿ ಆರುನೂರ ಹತ್ತರಿಂದ ಆರುನೂರ ನಲವತ್ತೆರಡರವರೆಗೂ ಸುದೀರ್ಘವಾಗಿ ಆಳ್ವಿಕೆಯನ್ನು ಮಾಡಿದನು ತನ್ನ ಆಡಳಿತ ಅವಧಿಯಲ್ಲಿ ಮಂಗಳೇಶನು ಅಧಿಕಾರ ವಹಿಸಿಕೊಂಡಾಗ ಈತನ ಅಧಿಕಾರದ ಸಿಂಹಾಸನ ಸುಖದ ಸುಪತ್ತಿಗೆ ಆಗಿರಲಿಲ್ಲ ಬದಲಾಗಿ ಇದು ಮುಳ್ಳಿನ ಹಾಸಿಗೆ ಆಗಿತ್ತು ಯಾಕೆ ಅಂತಂದರೆ ಈತನ ಆಡಳಿತ ವಹಿಸಿಕೊಂಡಂತಹ ವೇಳೆಯಲ್ಲಿ ರಾಜ್ಯದ ಸುತ್ತ ಅನೇಕ ಶತ್ರುಗಳು ಆವರಿಸಿದರು ಹೀಗಾಗಿ ಶತ್ರುಗಳನ್ನು ಸದೆ ಬಡಿಯುವುದು ಈತನ ಪ್ರಮುಖವಾದಂತಹ ಉದ್ದೇಶ ಸೊ ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಇಮ್ಮಡಿಯು ಪುಲಿಕೇಶಿ ತನ್ನ ಶತ್ರುಗಳನ್ನು ಸದೆ ಬಡಿಯಲಿಕ್ಕೆ ಸಿದ್ಧನಾಗ್ತಾನೆ ಅದರಲ್ಲಿ ಅಪ್ಪ ಅಪ್ರಾಯ ಮತ್ತು ಗೋವಿಂದ ಅಪ್ರಾಯ ಮತ್ತು ಮೇಲೆ ದಾಳಿ ಮಾಡಿದಾಗ ಅಪ್ರಾಯ ಅಲ್ಲಿಂದ ಪಲಾಯನಗೊಂಡ್ತಾನೆ ಗೋವಿಂದ ಕೊನೆಗೆ ಇಮ್ಮಡಿ ಪುಲಿಕೇಶಿಗೆ ಶರಣಾಗುತ್ತ ನಾಗ್ತಾನೆ ಸೊ ಈ ರೀತಿಯಾಗಿ ನರ ಶತ್ರುಗಳನ್ನು ನಾಶ ಮಾಡಿದಂತಹ ಕೀರ್ತಿ ಇಮ್ಮಡಿ ಪುಲಿಕೇಶಿಗೆ ಸಲ್ತದೆ ರೈಟ್ ಇನ್ನು ಚಿಕ್ಕ ಪುಟ್ಟ ರಾಜ್ಯಗಳ ಮೇಲೆ ಈತ ದಂಡೆತ್ತಿ ಹೋಗ್ತಾನೆ ಇಮ್ಮಡಿ ಪುಲಿಕೇಶಿ ತನ್ನ ದಂಡಯಾತ್ರೆಯ ವೇಳೆಯಲ್ಲಿ ಚಿಕ್ಕ ಪುಟ್ಟ ರಾಜ್ಯಗಳ ಮೇಲೆ ಅದರಲ್ಲಿ ಫಸ್ಟ್ ಒಂದು ಕದಂಬರ ಮೇಲೆ ದಾಳಿ ಮಾಡ್ತಾನೆ ಕದಂಬರ ಮೇಲೆ ದಾಳಿ ಮಾಡಿ ಬನವಾಸಿಯನ್ನು ವಶಪಡಿಸಿಕೊಳ್ಳನು ರೈಟ್ ತಮಿಳುನಾಡಿನ ಆಡುಪರನ್ನು ಸೋಲಿಸ್ತಾನೆ ಕೊಂಕಣದ ಮೌರ್ಯರನ್ನು ಸೋಲಿಸ್ತಾನೆ ಕೊನೆಗೆ ಗಂಗರನ್ನು ಕೂಡ ಈತ ಸೋಲಿಸಿದ ಇವರೆಲ್ಲರನ್ನು ಸೋಲಿಸಿ ತಾನು ದಿಗ್ವಿಜಯವನ್ನು ಸಾಧಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದಂತಹ ಕೀರ್ತಿ ನಿಮ್ಮಡಿ ಪುಲಿಕೇಶಿಗೆ ಸಲ್ತದೆ ಈ ವೇಳೆಗೆ ನಿಮ್ಮಡಿ ಪುಲಿಕೇಶಿಯ ಕೀರ್ತಿ ಇಡೀ ಭಾರತಾದ್ಯಂತ ವ್ಯಾಪಿಸಿತು ಆ ವೇಳೆಗೆ ಇಮ್ಮಡಿ ಪುಲಕೇಶಿಯ ಶಕ್ತಿ ಸಾಮರ್ಥ್ಯವನ್ನು ಕಂಡು ಉತ್ತರದಲ್ಲಿ ಇರ್ತಕ್ಕಂತಹ ಲಾಟರು ಮಾಳ್ವರು ಮತ್ತು ಗೂರ್ಜರು ಇವರು ಕೂಡ ಏನಾಗ್ತಾರೆ ಅಂತಂದರೆ ಸ ಇವನಿಗೆ ಸಾರ್ವಭೌಮತ್ವವನ್ನು ಮನ್ನಿಸಿ ಶರಣಾಗ್ತರಾಗ್ತಾರೆ ಸೊ ಹಾಗಾಗಿ ಈ ವೇಳೆಗೆ ಇಮ್ಮಡಿಯ ಪುಲಕೇಶಿಯ ಕೀರ್ತಿ ಸಾಮರ್ಥ್ಯತೆ ಇಡೀ ಕರ್ನಾಟಕದಾದ್ಯಂತ ವ್ಯಾಪಿಸಿತ್ತು ರೈಟ್ ಇನ್ನು ಎರಡನೆಯ ಯುದ್ಧ ಅಂತಂದರೆ ಹರ್ಷವರ್ಧನ್ ಇಮ್ಮಡಿ ಪುಲಕೇಶಿ ಯುದ್ಧವನ್ನು ಮಾಡ್ತಾನೆ ದಕ್ಷಿಣದಲ್ಲಿ ಇರ್ತಕ್ಕಂತಹ ಹರ್ಷವರ್ಧನ ಉತ್ತರದಲ್ಲಿ ಇಮ್ಮಡಿ ಪುಲಕೇಶಿ ಇಮ್ಮಡಿ ಪುಲಕೇಶಿಗೆ ಯಾವುದೇ ಕಾರಣಕ್ಕೂ ಹರ್ಷವರ್ಧನ ಜೊತೆಗೆ ಯುದ್ಧ ಮಾಡ್ತಕ್ಕಂತಹ ಉದ್ದೇಶ ಇರಲಿಲ್ಲ ಆದರೆ ಹರ್ಷವರ್ಧನ್ನೇ ಇಮ್ಮಡಿ ಪುಲಕೇಶಿಯ ಮೇಲೆ ದಾಳಿ ಮಾಡಬೇಕು ಅನ್ನೋ ಉದ್ದೇಶ ಆತನದಾಗಿತ್ತು ಹೀಗಾಗಿ ಹರ್ಷವರ್ಧನ ತನ್ನ ಬಲಿಷ್ಠವಾದಂತಹ ಸೈನ್ಯದೊಂದಿಗೆ ನರ್ಮದಾ ನದಿಯ ಕಡೆಗೆ ಆತ ಬರ್ತಾನೆ ಈ ವಿಷಯವನ್ನು ತಿಳಿದು ಇಮ್ಮಡಿ ಪುಲಿಕೇಶಿಯು ಕೂಡ ತನ್ನ ಸೈನ್ಯದೊಂದಿಗೆ ನರ್ಮದಾ ನದಿಯ ಕಡೆಗೆ ಬರ್ತದೆ ಸೊ ಎರಡೂ ಶತ್ರು ಪಡೆಗಳು ಆ ನರ್ಮದಾ ನದಿಯ ತೀರದಲ್ಲಿ ಸಂಧಿಸ್ತವೆ ಸೇ ಇನ್ ಸೊ ಇನ್ನೇನು ಯುದ್ಧ ನಡಿಬೇಕು ಅನ್ನೋ ಅಷ್ಟರಲ್ಲಿಯೇ ಹರ್ಷವರ್ಧನ್ ಏನು ಮಾಡ್ತಾನೆ ಆಗಿ ಇಮ್ಮಡಿ ಪುರಿಕೇಶಿಯ ಮೇಲೆ ದಂಡೆತ್ತಿ ಬರಲಿಕ್ಕೆ ಬರ್ತಾನೆ ಆ ನದಿಯ ಸಂದರ್ಭದಲ್ಲಿ ನದಿಯ ಕಡೆ ಬರ್ತಾ ಇದ್ರು ನೋಡಿ ಆಗ ನದಿಯಲ್ಲಿ ಇರ್ತಕ್ಕಂತಹ ರಣಗಜಗಳು ಏನಾಗ್ತವೆ ಹರ್ಷವರ್ಧನ ರಣಗಜಗಳೆಲ್ಲವೂ ನದಿಯಲ್ಲಿ ಕುಸಿದು ಬೀಳ್ತವೆ ಇದರಿಂದ ಹರ್ಷನ ಹರ್ಷ ಕರೆಗೆ ಹೋಯಿತು ಅನ್ನೋದು ನಾವು ರವಿಕೀರ್ತಿ ಬರೆದಂತಹ ಐಹೊಳೆಯ ಶಾಸನದಲ್ಲಿ ಕಾಣ್ತೀವಿ ಸೊ ಈ ರೀತಿಯಾಗಿ ಯಾವಾಗ ಹರ್ಷನ ಹರ್ಷ ರಣಗಜಗಳೆಲ್ಲವೂ ಆಗಿ ನದಿಯಲ್ಲಿ ಒಳಬಿದೋ ಆಗ ಕೂಡಲೇ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ್ನು ಬಂಧಿಸಿ ಆತನನ್ನು ಸೋಲಿಸ್ತಾನೆ ಸೊ ಇಮ್ಮಡಿ ಪುಲಕೇಶಿಯ ಇತಿಹಾಸದಲ್ಲಿ ನಾವು ಹರ್ಷವರ್ಧನನ್ನು ಸೋಲಿಸಿದನು ಅಂತ ಅಧ್ಯಯನ ಮಾಡ್ತೀವಿ ಆದರೆ ಇದೇ ಇತಿಹಾಸ ಹರ್ಷವರ್ಧನ ಕಾಲದಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹರ್ಷವರ್ಧನ ಸೋತ ಅಂತ ನಾವು ಹೇಳೋದಿಲ್ಲ ಯಾಕೆ ಅಂತಂದರೆ ಅದು ಅಲ್ಲಿ ಅವನನ್ನು ವೈಭವೀಕರಿಸ್ತಕ್ಕಂಥ ಒಂದು ಇತಿಹಾಸವಾಗಿದೆ ಹಾಗಾಗಿ ಅಲ್ಲಿ ಹರ್ಷನ ಹರ್ಷ ಕರಗಿತ್ತು ಅನ್ನೋದು ನಮಗೆ ರವಿಕೀರ್ತಿ ಬರೆದಂತಹ ಐಹೊಳೆಯ ಶಾಸನ ಇದಕ್ಕೆ ಸ್ಪಷ್ಟ ಮಾಹಿತಿ ಕೊಡ್ತದೆ ರೈಟ್ ಸೊ ಇಮ್ಮಡಿ ಪುರಕೇಶಿ ಹರ್ಷವರ್ಧನ್ ವಿರುದ್ಧ ಜಯವನ್ನು ಸಾಧಿಸಿದನು ಓಕೆ ನೆಕ್ಸ್ಟ್ ಒನ್ ಇಮ್ಮಡಿ ಪುರಕೇಶಿ ಮಹಾರಾಷ್ಟ್ರದ ಮೇಲೆ ದಾಳಿ ಮಾಡ್ತಾನೆ ಮಹಾರಾಷ್ಟ್ರದ ಮೇಲೆ ದಾಳಿ ಮಾಡಿದಾಗ ಆಗ ಮಹಾರಾಷ್ಟ್ರ ಕರ್ನಾಟಕ ಮತ್ತು ತಮಿಳುನಾಡು ಈ ಮೂರು ರಾಜ್ಯಗಳಲ್ಲಿ ತೊಂಬತ್ತೊಂಬತ್ತು ಸಾವಿರ ಹಳ್ಳಿಗಳನ್ನು ಒಳಗೊಂಡಿದ್ದವು ಓಕೆ ಈ ತೊಂಬತ್ತೊಂಬತ್ತು ಸಾವಿರ ಹಳ್ಳಿಗಳು ಯಾವ ರಾಜನ ಅಧೀನಕ್ಕೆ ಒಳಪಟ್ಟಿದ್ದು ಅಂತಂದರೆ ಮಹಾರಾಷ್ಟ್ರದ ಮಹಾರಥಿಯ ಅಧೀನಕ್ಕೆ ಒಳಪಟ್ಟಿದ್ದವು ಓಕೆ ಸೊ ಮಹಾರಾಷ್ಟ್ರದ ಮಹಾರಥಿಯ ಮೇಲೆ ಇಮ್ಮಡಿ ಪುಲಕೇಶಿ ದಂಡೆತ್ತಿ ಹೋಗಿ ಆತನನ್ನು ಸೋಲಿಸ್ತಾನೆ ಕೊನೆಗೆ ಮಹಾರಥಿ ಸೋಲನ್ನು ಒಪ್ಪಿಕೊಳ್ಳುವುದರ ಜೊತೆಗೆ ಇಮ್ಮಡಿ ಪುಲಕೇಶಿಯ ಸಾರ್ವಭೌಮತ್ವವನ್ನು ಕೂಡ ಇಲ್ಲಿ ಮನ್ನಿಸ್ತಾನೆ ಓಕೆ ಆ್ಯಂಡ್ ನೆಕ್ಸ್ಟ್ ಒನ್ ಈತ ಪಲ್ಲವರ ಮೇಲೆ ದಾಳಿಯನ್ನು ಮಾಡ್ತಾನೆ ಇಮ್ಮಡಿ ಕೇಶಿ ಪಲ್ಲವರ ಮೇಲೆ ದಾಳಿ ಮಾಡಲಿಕ್ಕೆ ಸಾಕಷ್ಟು ಕಾರಣಗಳಿವೆ ಅದರಲ್ಲಿ ಪರಸ್ಪರ ದ್ವೇಷ ದ್ವೇಷ ಮಾಡ್ತಾಯಿದ್ರು ಯಾರೋ ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರು ದ್ವೇಷ ಶತ್ರುಗಳಾಗಿದ್ದರು ಒಂದು ಎರಡನೇದು ಪರಸ್ಪರ ಒಬ್ಬರ ಏಳಿಗೆ ಒಬ್ಬರನ್ನು ಸಹಿಸ್ಕೊಡ್ತಾ ಇರಲಿಲ್ಲ ಆಮೇಲೆ ಥರ್ಡ್ ಒನ್ ಒಂದು ರಾಜನ ಯುದ್ಧದಿಂದ ಈ ಯುದ್ಧ ಅಂತ್ಯಗೊಳ್ಳಿಲ್ಲ ಮತ್ತು ಇದು ವಂಶ ಯುದ್ಧ ಮುಂದುವರಿತಾನೆ ಹೋಯಿತು ಅಂದರೆ ಬಾದಾಮಿ ಚಾಲುಕ್ಯರಿಗೂ ಮತ್ತು ಪಲ್ಲವರ ನಡುವೆ ನಿರಂತರವಾಗಿರ್ತಕ್ಕಂತಹ ಯುದ್ಧಗಳು ನಡೆದಿದ್ದು ನಾವು ಈ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಕಾಣ್ತೀವಿ ಓಕೆ ಸೊ ಇಮ್ಮಡಿ ಪುಲಿಕೇಶಿ ಪಲ್ಲವರ ಮೇಲೆ ದಂಡೆತ್ತಿ ಹೋಗ್ತಾನೆ ದಂಡೆತ್ತಿ ಹೋಗೋದಕ್ಕಿಂತ ಪೂರ್ವದಲ್ಲಿಯೇ ಇಮ್ಮಡಿ ಪುಲಿಕೇಶಿ ತನ್ನ ಬಲಿಷ್ಠವಾದಂತಹ ಸೈನ್ಯ ಚೋಳ ಪಾಂಡ್ಯ ಮತ್ತು ಚೇರರದೊಂದಿಗೆ ಸಂಘಟನೆಯನ್ನು ಮಾಡಿಕೊಂಡು ದಾಳಿಗೆ ಹೋಗ್ತಾನೆ ಸೊ ದಾಳಿಗೆ ಹೋದಾಗ ಆಗ ಪಲ್ಲವರ ರಾಜ ಮಹೇಂದ್ರ ವರ್ಮ ದಾಳಿಯನ್ನು ಮಾಡಲಿಕ್ಕೆ ಬರ್ತಾರೆ ಮಹೇಂದ್ರ ವರ್ಮನಿಗೂ ಮತ್ತು ಇಮ್ಮಡಿಯ ಪುಲಕೇಶಿಯ ನಡುವೆ ಪುಲಿಲೂರು ಎಂಬಲ್ಲಿ ಯುದ್ಧ ಸಂಭವಿಸುತ್ತದೆ ಈ ಯುದ್ಧದಲ್ಲಿ ಕೊನೆಗೆ ಮಹೇಂದ್ರ ವರ್ಮ ವೀರತನದಿಂದ ಹೋರಾಡಿ ಅಲ್ಲಿಂದ ಸೋತು ಆತ ಏನಾಗ್ತಾನೆ ಕಂಚಿಗೆ ಹೋಗಿ ಕೋಟೆಯಲ್ಲಿ ಅವಿತುಕೊಳ್ತಾನೆ ಅಲ್ಲಿಯವರೆಗೂ ಇಮ್ಮಡಿಯ ಪುಲಕೇಶಿಯವನನ್ನು ಅವನನ್ನು ಬೆನ್ನಟ್ಕೊಂಡು ಹೋಗ್ತಾನೆ ಎಲ್ಲಿ ಕಂಚಿ ಕೋಟೆವರೆಗೂ ಆತನನ್ನು ಬೆನ್ನಟ್ಟಿ ಹೋಗ್ತಾನೆ ಸೊ ಹಾಗಾಗಿ ಕೊನೆಗೆ ಮಹೇಂದ್ರ ವರ್ಮ ಸೋತು ಅಲ್ಲೇ ಮರಣವನ್ನು ಹೊಂದಿದನು ಆದರೆ ಇಮ್ಮಡಿಯ ಪುಲಕೇಶಿ ಪಲ್ಲವರನ್ನು ಸಂಪೂರ್ಣವಾಗಿ ಸೋಲು ಸೋಲಿಸಿಲ್ಲ ಅವರನ್ನು ಸಂಪೂರ್ಣವಾಗಿ ಇಲ್ಲಿ ಸದೆ ಬರಲಿಲ್ಲ ಯಾವಾಗ ಮಹೇಂದ್ರವರ್ಮ ಮರಣ ಹೊಂದಿದ್ರು ತನ್ನ ಮತ್ತೆ ತನ್ನ ಮರಳಿ ತನ್ನ ರಾಜಧಾನಿಗೆ ಹಿಂತಿರುಗಿ ಬರ್ತಾನೆ ಆದರೆ ಇದು ವೈರತ್ವ ಶತ್ರುತ್ವ ಇಲ್ಲಿಗೆ ಕೊನೆಗೊಳ್ಳಿಲ್ಲ ಮತ್ತು ಮುಂದೆ ಇದು ಯುದ್ಧ ಮುಂದುವರಿತದೆ ಸೊ ಹೀಗಾಗಿ ಇಮ್ಮಡಿಯ ಪುಲಕೇಶಿ ತನ್ನ ದಿಗ್ವಿಜಯದೊಂದಿಗೆ ರಾಜಧಾನಿಗೆ ಮರಳುತ್ತಾನೆ ಪಲ್ಲವರು ಸೋತರು ಅಂತ ತಿಳ್ಕೊಂಡು ಇಮ್ಮಡಿ ಪುರಿಕೇಶಿ ಸೈಲೆಂಟ್ ಆಗಿರ್ತಾನೆ ಆದರೆ ಪಲ್ಲವರು ಮಾತ್ರ ಕೆಲ ವರ್ಷಗಳ ನಂತರ ಮತ್ತೆ ಚೇತರಿಸ್ಕೊಂಡು ಬಲಿಷ್ಠವಾದಂತಹ ಸೈನ್ಯದೊಂದಿಗೆ ಇಮ್ಮಡಿ ಪುರಿಕೇಶಿಯ ಮೇಲೆ ತಮ್ಮ ಇದು ಒಂದು ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಬರ್ತಾರೆ ಸೊ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಬಂದಾಗ ಆಗ ಈಗಾಗಲೇ ಮಹೇಂದ್ರ ವರ್ಮ ಮರಣ ಹೊಂದಿದ್ದ ರೈಟ್ ಮರಣವನ್ನು ಹೊಂದಿದಾಗ ಆಗ ಮಹೇಂದ್ರ ವರ್ಮ ನಮ್ಮ ಮಗ ನ ಒಂದನೇ ನರಸಿಂಹ ವರ್ಮ ಓಕೆ ಸೊ ವಂದನೆಯ ನರಸಿಂಹ ವರ್ಮನಿಗೂ ವರ್ಮ ತನ್ನ ಬಲಿಷ್ಠವಾದಂತಹ ಸೈನ್ಯದೊಂದಿಗೆ ಇಮ್ಮಡಿ ಪುಲಿಕೇಶಿಯ ಮೇಲೆ ದಾಳಿ ಮಾಡಲಿಕ್ಕೆ ಬರ್ತಾನೆ ಆಗ ದಾಳಿ ಮಾಡಲಿಕ್ಕೆ ಬಂದಾಗ ಮಹೇಂದ್ರ ನರಸಿಂಹ ವರ್ಮ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ಭೀಕರವಾದಂತಹ ಯುದ್ಧ ಸಂಭವಿಸಿದೆ ಕೊನೆಗೆ ಈ ಯುದ್ಧದಲ್ಲಿ ಇಮ್ಮಡಿಯ ಪುಲಿಕೇಶಿ ಆರುನೂರ ಹತ್ತರಲ್ಲಿ ಯುದ್ಧದಲ್ಲಿ ಮರಣವನ್ನು ಹೊಂದಿದನು ಓಕೆ ಸೊ ಪಲ್ಲವರಿಗೆ ನಿರಂತರವಾದಂತಹ ಒಂದು ದಾಳಿಯಿಂದ ಕೊನೆಗೆ ಇಮ್ಮಡಿ ಪುಲಿಕೇಶಿಯಲ್ಲಿ ಬಲಿಯಾದನು ಅಂತ ನಾವು ಹೇಳ್ತೀವಿ ಓಕೆ ಆ್ಯಂಡ್ ಲಾಸ್ಟ್ ಒನ್ ಈತನ ವ್ಯಕ್ತಿತ್ವ ಬಾದಾಮಿ ಚಾಲುಕ್ಯರಾಲೆಯೇ ಶ್ರೇಷ್ಠ ಬಲಿಷ್ಠ ವೀರ ಸಮರ್ಥನಾಗಿರ್ತಕ್ಕಂತಹ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಆಗಿದ್ದವು ಸಾಮ್ರಾ ಪ್ರಾದೇಶಿಕವಾಗಿ ವಿಸ್ತಾರ ಹೊಂದಿತ್ತು ಆಮೇಲೆ ರಾಜ್ಯದಲ್ಲಿ ಆರ್ಥಿಕವಾದಂತಹ ಸುಭಿಕ್ಷೆಯನ್ನು ನಾವು ನೋಡ್ತೀವಿ ನಂತರ ಶಿಲೆಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಂತಹ ಕೀರ್ತಿ ಈ ಬಾದಾಮಿ ಚಾಲುಕ್ಯರಿಗೆ ಸಲ್ತದೆ ಸೊ ಇಮ್ಮಡಿಯ ಪುಲಿಕೇಶಿ ಸತ್ಯಾಶ್ರಯ ವೀರ ವೀರ ವಿಕ್ರಮ ಎಂಬ ಬಿರುದನ್ನು ಈತ ಹೊಂದಿದ ಜೊತೆಗೆ ಪೃಥ್ವಿ ವಲ್ಲಭ ಎಂಬ ಬಿರುದನ್ನು ಕೂಡ ಈತ ಹೊಂದಿದ ಸೊ ಇಮ್ಮಡಿಯ ಪುಲಿಕೇಶಿ ಕ್ರಿಸ್ತಶಕ ಆರುನೂರ ಹತ್ತರಿಂದ ಆರುನೂರ ನಲವತ್ತೆರಡರವರೆಗೂ ಸುದೀರ್ಘವಾಗಿ ಆಳ್ವಿಕೆ ಮಾಡಿ ಈ ಒಂದು ಬಾದಾಮಿ ಚಾಲುಕ್ಯರ ಒಂದು ಮನೆತನಕ್ಕೆ ಮುಕುಟ ಪ್ರಾಯವನ್ನು ಹೊಂದಿರತಕ್ಕಂಥವರೇ ಇಮ್ಮಡಿ ಪುಲಕೇಶಿ ರೈಟ್ ಸೊ ಇಮ್ಮಡಿಯ ಪುಲಕೇಶಿಯ ಒಂದು ಸುದೀರ್ಘವಾದಂತಹ ಸಾಧನೆಗಳು ಸಾಕಷ್ಟು ಈತ ಮಾಡಿದನು ಕೇವಲ ಆಡಳಿತ ಮಾಡಿದ್ದು ಅಷ್ಟೇ ಅಲ್ಲ ಅನೇಕ ಸಾಧನೆಗಳನ್ನು ಮಾಡಿ ಕಲೆಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂತಹ ಕೀರ್ತಿ ಈ ಬಾದಾಮಿ ಚಾಲುಕ್ಯರಿಗೆ ಸಲ್ತ್ವೆ ಅಂತೆ ಬಾದಾಮಿ ಚಾಲುಕ್ಯರ ಇವರು ಮೂರು ಶಾಖೆಗಳು ನಾವು ನೋಡ್ತೀವಿ ಒಂದು ಬಾದಾಮಿ ಚಾಲುಕ್ಯರು ಎರಡನೇದು ಕಲ್ಯಾಣಿ ಚಾಲುಕ್ಯರು ಮೂರನೇದು ವೆಂಗಿ ಚಾಲುಕ್ಯರು ಎಂಬ ಮೂರು ಶಾಖೆಗಳು ಈ ಒಂದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಾವು ಕಾಣ್ತೀವಿ ರೈಟ್ ಇಷ್ಟು ಒಂದು ಬಾದಾಮಿ ಚಾಲುಕ್ಯರ ಒಂದು ರಾಜಕೀಯ ಇತಿಹಾಸದ ಬಗ್ಗೆ ನಾವು ಅಧ್ಯಯನ ಮಾಡ್ಬೋದು ರೈಟ್ ನೆಕ್ಸ್ಟ್ ಪಾಯಿಂಟ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಬಾದಾಮಿ ಚಾಲುಕ್ಯ ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಸ್ಟೇ ಹೋಮ್ ಸ್ಟೇ ಸೇಫ್